ಕಾಲ್ ಮಾಡಿ ಔಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ ಇವತ್ತು 9:30 ಇಂದಲೇ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರರು ನಮಗೆ ಕರೆಯನ್ನ ಮಾಡುವ ಮೂಲಕ ಅವರ ಕ್ಷೇತ್ರದಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ಆಯ್ಕೆಯನ್ನ ತಿಳಿಸ್ತಾ ಇದ್ದಾರೆ ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಪವರ್ ಟಿವಿ ಸಮೀಕ್ಷೆಗೆ ಮತದಾರರು ಉತ್ತಮವಾದಂತ ರೆಸ್ಪಾನ್ಸ್ ಅನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನಿರಂತರವಾಗಿ ಕರೆಯನ್ನ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆಯನ್ನ ಮಾಡಿ ತಮ್ಮ ಕ್ಷೇತ್ರದಲ್ಲಿ ಯಾರಿಗೆ ತಮ್ಮ ಬೆಂಬಲ ಅನುಮೋದನ ಸೂಚಿಸ್ತಾ ಇದ್ದಾರೆ 1 ಗಂಟೆಗೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಮತದಾನದ ರಿಸಲ್ಟ್ ಕೂಡ ಲಭ್ಯ ಆಗುತ್ತೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಬಿಜೆಪಿ ಇಲ್ಲಿ ಭದ್ರಕೋಟೆ ಆಗಿದೆ ಇದು ಇನ್ನು ಬನ್ನಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಪಡೆದುಕೊಳ್ಳೋಣ ನಮ್ಮ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ನಿಂದ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅದರೆ ಇನ್ಪುಟ್ ನ ಹೆಡ್ ಲೋಕೇಶ್ ಲೋಕೇಶ್ ಈಗಾಗಲೇ ಗಮನಿಸಬಹುದು ಬೆಳಿಗ್ಗೆ 9:30 ರಿಂದಲೇ ಕರೆಗಳ ಮಹಾಪೂರವೇ ಅರಿತು ಬರ್ತಾ ಇದೆ ಬಿಜೆಪಿಯ ಭದ್ರಕೋಟೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಈ ಬಾರಿಯೂ ಕೂಡ ಬಿಜೆಪಿಗೆ ಹೆಚ್ಚಿನ ಮತಗಳು ಬರ್ತಾ ಇದೆಯಾ ಕರೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಮತದಾರರು ಲೀನಾ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಒಂದು ಕಾಲದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿತ್ತು ಸಗೀರ್ ಅಹಮದ್ ಅನ್ನವರು 4 ಬಾರಿ ವಿಜಯವನ್ನು ಸಾಧಿಸಿದ್ರು ಈ ದತ್ತಪೀಠ ವಿವಾದವನ್ನೇ ಬಂಡವಾಳ ಮಾಡಿಕೊಂಡಂತ ಸಿಟಿ ರವಿ ಅವರು ಎಬಿವಿಪಿ ಕಾರ್ಯಕರ್ತರಾಗಿದ್ದು ಎಬಿವಿಪಿ ಕಾರ್ಯಕರ್ತರಾಗಿದ್ದು ಕಾಲೇಜು ದಿನಗಳಿಂದಲೇ ನಾಯಕತ್ವ ಗುಣವನ್ನು ಬೆಳೆಸಿಕೊಂಡಂತ ಸಿಟಿ ರವಿ ದತ್ತಪೀಠ ವಿವಾದವನ್ನು ಒಂದು ತಾರಕಕ್ಕೆ ತೆಗೆದುಕೊಂಡು ಹೋದರು ಅದನ್ನೇ ಮುಂದಿಟ್ಟುಕೊಂಡು ಆ ಹೋರಾಟವನ್ನೇ ವಿಧಾನಸಭೆ ಪ್ರವೇಶಿಸುವಂತೆ ಮಾಡಿದರು 2004 ರಲ್ಲಿ ವಿಧಾನಸಭೆ ಪ್ರವೇಶಿಸಿದ ಸಿಟಿ ರವಿ ಇದುವರೆಗೂ ಒಮ್ಮೆಯೂ ಕೂಡ ಹಿಂದೆ ತಿರುಗಿ ನೋಡಿಲ್ಲ ಪ್ರತಿ ಚುನಾವಣೆಯಲ್ಲೂ 2004 2008 2013 2018 ಈ ರೀತಿ 4 ಬಾರಿ ಗೆಲುವನ್ನು ಸಾಧಿಸಿದ್ದಾರೆ ಹೀಗಾಗಿ ಈಗ ಬಿಜೆಪಿ ಭದ್ರಕೋಟೆಯಾಗಿದೆ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದಂತ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೆ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಒಂದು ರೀತಿ ರಾಜಕೀಯ ಪುನರ್ಜನ್ಮವನ್ನು ನೀಡಿದಂತ ಚಿಕ್ಕಮಗಳೂರು ಈಗ ಬಿಜೆಪಿಯ ಭದ್ರಕೋಟೆಯಾಗಿತ್ತು ಬಿಜೆಪಿ ಭದ್ರಕೋಟೆ ಯಾವ ರೀತಿ ಆಯಿತು ಅಂದರೆ ಕರಾವಳಿಗೆ ಸೀಮಿತವಾಗಿದ್ದಂತ ಧರ್ಮದ ಹಿಂದುತ್ವ ಈ ಘಟ್ಟದಿಂದ ಮೇಲೆ ಬಂತು ಪಶ್ಚಿಮ ಘಟ್ಟದ ಕೆಳಗಡೆ ಮಾತ್ರ ಇತ್ತು ಕರಾವಳಿ ಪ್ರದೇಶದಲ್ಲಿ ಈಗ ಘಟ್ಟದಿಂದ ಮೇಲೆ ಸಹ ಮಲೆನಾಡಿಗೆ ವ್ಯಾಪಿಸಿದಂತ ಹಿಂದುತ್ವ ಹೀಗಾಗಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದಲ್ಲಿ ಬಿಜೆಪಿ ಕೇಸರಿಮಯವಾಯಿತು ಹಿಂದುತ್ವ ಅಜೆಂಡಾವನ್ನು ಇಟ್ಟುಕೊಂಡು ಜಾತಿ ರಾಜಕಾರಣಕ್ಕಿಂತ ಹೆಚ್ಚಾಗಿ ಇಲ್ಲಿ ಹಿಂದುತ್ವವನ್ನೇ ಮೂಲ ಉದ್ದೇಶವನ್ನಾಗಿ ಇಟ್ಟುಕೊಂಡು ಬಿಜೆಪಿ ತನ್ನ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿದೆ ಇನ್ನು ನಮ್ಮ ಪವರ್ ಟಿವಿಯ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಬಗ್ಗೆ ಹೇಳಬೇಕು ಅಂದರೆ ಸಾಕಷ್ಟು ಜನಕ್ಕೆ ಇದರ ಪಾರದರ್ಶಕತೆ ಮತ್ತು ನಿಖರತೆ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ದವು ಅವುಗಳು ಯಾವುದೂ ಕೂಡ ಒಂದು ಲವಲೇಶವೋ ಲೋಪವೂ ಆಗದಂತೆ ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ನಿಖರತೆ ಸ್ಪಷ್ಟತೆ ಇದೆ ಅಟ್ ಎ ಟೈಮ್ ನಾವು ಕೊಟ್ಟಿರೋದು ಒಂದೇ ಒಂದು ನಂಬರು ಅದರಲ್ಲಿ 100 ಕಾಲ್ಗಳನ್ನು ಏಕಕಾಲದಲ್ಲಿ ರಿಸೀವ್ ಮಾಡ್ಕೋಬೋದು ಈಗ ನಮ್ಮ 35 ಎಕ್ಸಿಕ್ಯೂಟಿವ್ಗಳು ಇಲ್ಲಿ ಕರೆಗಳನ್ನು ಸ್ವೀಕಾರ ಮಾಡ್ತಿದ್ದಾರೆ ಹೀಗಾಗಿ ನಿರಂತರವಾಗಿ 100 ಕರೆಗಳು ಬರ್ತಾ ಇದ್ದಾವೆ ಬೆಳಗ್ಗೆ 9:30ಕ್ಕೆ ಆರಂಭವಾದ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಚಿಕ್ಕಮಗಳೂರಿಂದ ಸಾಕಷ್ಟು ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಹೇಳ್ಬೋದು ಹೀಗಾಗಿ ನಾವು ಇನ್ನೊಂದು ಕರೆ ಕೊಟ್ಟು ನಿಮಗೇನಾದರೂ ಅನುಮಾನ ಇದ್ದರೆ ನಮ್ಮ ಸ್ಟುಡಿಯೋಗೆ ಬಂದು ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು ಅನ್ನೋ ಕರೆಯನ್ನು ಕೊಟ್ಟಿದ್ದು ಹಾಗಾಗಿ ಚಿಕ್ಕಮಗಳೂರಿಂದ JDSನಿಂದ ಬೂತ್ ಏಜೆಂಟ್ ಒಬ್ಬರು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಹೀಗಾಗಿ ಅವರು ಸಹ ಕರೆಯನ್ನು ಸ್ವೀಕರಿಸಿದ್ದಾರೆ ಶಶಿ ಅಂತ ಚಿಕ್ಕಮಗಳೂರಿಂದ ಬಂದಿದ್ದಾರೆ ಶಶಿ ಅವರೇ ಹೇಗಿದೆ ರೆಸ್ಪಾನ್ಸ್ ಹೇಳಿ ಒಂದೇ ನಿಮಿಷ ರೀ ತುಂಬ ಚೆನ್ನಾಗಿದೆ ಸರ್ ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ನಾನೇ ಕಾಲ್ಗಳು ರಿಸೀವ್ ಮಾಡ್ತಾ ಇದ್ದೀನಿ ಇಟ್ಸ್ ವೆರಿ ಗುಡ್ ಸರ್ ನೋಡಿ ಇದು ಶಶಿ ಅವರ ಅಭಿಪ್ರಾಯ ಇನ್ನು ಮುಂದಿನ ಸೋಮವಾರದಿಂದ ಮತ್ತೊಂದು ಆಫರನ್ನು ಕೊಡ್ತಾ ಇದ್ದೀವಿ ಅಭ್ಯರ್ಥಿಗಳು ಸಹ ನೇರವಾಗಿ ಬಂದು ಕರೆಯನ್ನು ರಿಸೀವ್ ಮಾಡ್ಬೋದು ಯಾವ ರೀತಿ ಇಲ್ಲಿ ನಾವು ಪಾರದರ್ಶಕವಾಗಿ ಈ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಅಭ್ಯರ್ಥಿಗಳು ಸಹ ಈ ನಮ್ಮ ಪವರ್ ಟಿವಿ ಸ್ಟುಡಿಯೋಗೆ ಬರಬಹುದು ಅಂತ ಹೇಳ್ತಾ ಇದ್ದೀವಿ ಲೀನಾ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ